ಎಸ್ಐ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಸನದಲ್ಲಿ ಬಯಲಿಗೆ ಬಂದ ಕಾಂಗ್ರೆಸ್ ಸಲಹೆ ಸಭೆಯ ಆಂತರಿಕ ಕಚ್ಚಾಟ. ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರ ಕಿತ್ತಾಟ. ಸಚಿವ ರಾಜಣ್ಣ ವಿರುದ್ಧ ಮುಗಿಬಿದ್ದ ಶ್ರೀಧರ್ ಗೌಡ ಬೆಂಬಲಿಗರು. ಕೆಲ ಕಾಂಗ್ರೆಸ್ ಕಾರ್ಯಕರ್ತರು ಬಾಡಿಗೆ ಗಿರಾಕಿಗಳೆಂದು ಜರಿದ ರಾಜಣ್ಣ. ಚುನಾವಣಾ ಪರ್ವ ದೇಶದ ಗರ್ವ. ಘೋಷಣೆಯೊಂದಿಗೆ ಮತದಾನ ಜಾಗೃತಿ ಜಾಥಾ. ಆತ್ಮಸಾಕ್ಷಿಗೆ ಅನುಗುಣವಾಗಿ ಎಲ್ಲರೂ ಮತ ಚಲಾಯಿಸಿ ಆಮಿಷಕ್ಕೆ ಒಳಗಾಗದೆ ಮತ ಹಾಕಿ. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಕರೆ. ಹಾಸನ ಜಿಲ್ಲೆಯಲ್ಲಿ 50 ವರ್ಷಗಳಿಂದ ಎರಡು ಕುಟುಂಬಗಳ ಆಡಳಿತ. ಅಭಿವೃದ್ಧಿಯಲ್ಲಿ ಶೂನ್ಯ ಸಂಪಾದನೆ ಮಾಡಿದ್ದಾರೆ. ಲೋಕಸಭಾ ಬಿಎಸ್ಪಿ ಅಭ್ಯರ್ಥಿ ಗಂಗಾಧರ್ ಬಹುಜನ್ ಆರೋಪ. ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಶ್ರೀಧರ್ ಗೌಡ ಅವರನ್ನು ವ್ಯಂಗ್ಯವಾಗಿ ಪ್ರಶ್ನಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ನಡವಳಿಕೆ ವಿರುದ್ಧ ಶ್ರೀಧರ್ ಬೆಂಬಲಿಗರು ತಿರುಗಿಬಿದ್ದು ಕಾರ್ಯಕರ್ತರ ಗುಂಪುಗಳ ಕೈ ಕೈ ಮಿಲಾಯಿಸಿ ಕುರ್ಚಿಗಳನ್ನು ಪುಡಿ ಮಾಡಿದ ಘಟನೆ ಜಿಲ್ಲಾ ಕಾಂಗ್ರೆಸ್ ಭವನದ ಆವರಣದಲ್ಲಿ ನಡೆಯಿತು. ಮಾರ್ಚ್ 30ರಂದು ಹಾಸನ ಜಿಲ್ಲೆಗೆ ಸಿಎಂ ಸಿದ್ದರಾಮಯ್ಯ ಆಗಮನದ ಹಿನ್ನೆಲೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಪೂರ್ವಭಾವಿ ಸಭೆಯನ್ನು ಆಯೋಜಿಸಲಾಗಿತ್ತು. ತಮ್ಮ ಭಾಷಣದ ವೇಳೆ ಈ ಬಾರಿ ಅರಕಲಗೂಡಿನಲ್ಲಿ 30,000 ಲೀಡ್ ಕೊಡ್ತೇವೆ ಎಂದಿದ್ದ ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಶ್ರೀಧರ್ ಗೌಡ ಮಾತನ್ನ ತಮ್ಮ ಭಾಷಣದಲ್ಲಿ ಉಲ್ಲೇಖಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ 30,000 ಲೀಡ್ ನೀಡೋದು ಯಾಕಪ್ಪ, ಮೂರನೇ ಸ್ಥಾನಕ್ಕೆ ಹೋದೆ ಎಂದು ಸಚಿವ ರಾಜಣ್ಣ ವ್ಯಂಗ್ಯವಾಗಿ ಪ್ರಶ್ನಿಸಿದ್ರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಶ್ರೀಧರ್ ಬೆಂಬಲಿಗ ಕಾರ್ಯಕರ್ತರು ಕೂಗಾಡಿ ರಾಜಣ್ಣ ಭಾಷಣಕ್ಕೆ ಅಡ್ಡಿಪಡಿಸಿದ್ರು. ಇದರಿಂದ ಕೆರಳಿದ ರಾಜಣ್ಣ, ನೀವು ಶ್ರೇಯಸ್ ಪಟೇಲ್ ಗೆಲ್ಲಿಸಲು ಬಂದಿದ್ದೀರಾ ಅಥವಾ ಸೋಲಿಸಲು ಬಂದಿದ್ದೀರಾ? ನಿಮ್ಮ ನಡವಳಿಕೆ ಶ್ರೀಧರ್ ಅವರ ರಾಜಕೀಯ ಭವಿಷ್ಯಕ್ಕೆ ಮಾರಕವಾಗಲಿದೆ ಎಂದು ಎಚ್ಚರಿಸಿದ್ರು. ಶ್ರೀಧರ್ ಎದ್ದು ನಿಂತು ಸುಮ್ಮನಾಗುವಂತೆ ಕಾರ್ಯಕರ್ತರಿಗೆ ಮನವಿ ಮಾಡಿದ್ರು. ಸುಮ್ಮನಾಗದ ಕಾರ್ಯಕರ್ತರು ಭಾಷಣಕ್ಕೆ ಅಡ್ಡಿಪಡಿಸುವುದನ್ನು ಮುಂದುವರೆಸಿದ್ರು. ಇದರಿಂದ ಮತ್ತಷ್ಟು ಆಕ್ರೋಶಗೊಂಡ ರಾಜಣ್ಣ ಕೆಲ ಕಾಂಗ್ರೆಸ್ ಕಾರ್ಯಕರ್ತರು ಬಾಡಿಗೆ ಗಿರಾಕಿಗಳೆಂದು ಜರಿದರು. ಇದಕ್ಕೆ ಪ್ರತಿಯಾಗಿ ಕಾರ್ಯಕರ್ತರ ವಿರೋಧವೂ ಹೆಚ್ಚಾಗಿತ್ತು. ಆಗ ವೇದಿಕೆಯಲ್ಲಿದ್ದ ಮುಖಂಡರು ಅವರ ಬೆಂಬಲಿಗರು ಭಾಷಣಕ್ಕೆ ಅಡ್ಡಿಪಡಿಸುತ್ತಿದ್ದವರ ಮೇಲೆ ಮುಗಿಬಿದ್ದರು. ಅದು ಪರಸ್ಪರ ಕೈಕೈ ಮಿಲಾಯಿಸುವ ಹಂತ ತಲುಪಿತು. ಕೆಲವರು ಕುರ್ಚಿಗಳನ್ನು ಪೀಸ್ ಪೀಸ್ ಮಾಡಿ ಆಕ್ರೋಶ ಹೊರಹಾಕಿದ್ರು. ಕಾರ್ಯಕರ್ತರನ್ನ ನಿಯಂತ್ರಿಸಲು ಕೈ ಮುಖಂಡರು ಹರಸಾಹಸ ಪಟ್ಟರು. ಫಲ ಸಿಗದಿದ್ದಾಗ ರಾಜಣ್ಣ ತಮ್ಮ ಭಾಷಣ ನಿಲ್ಲಿಸಿ ಸಿಟ್ಟಿನಿಂದ ವೇದಿಕೆ ಮೇಲೆ ಹೋಗಿ ಕುಳಿತರು. ಜಿಲ್ಲೆಗೆ ಪಕ್ಷದ ಉಸ್ತುವಾರಿಯಾಗಿ ಆಗಮಿಸಿರುವ ಸಂಸದ ಚಂದ್ರಶೇಖರ್ ಎಲ್ಲ ಗಲಾಟೆ ನೋಡ್ತಾ ಮೌನವಾಗಿ ಕುಳಿತರು. ಎಚ್ಸಿಎನ್ ನ್ಯೂಸ್ ಹಾಸನ್. ಎಲ್ಲ ಮುಖಂಡರುಗಳಲ್ಲಿ ಎಲ್ಲ ಕಾರ್ಯಕರ್ತರಲ್ಲೂ ಕೂಡ ಅವರ ಮನ ಮುಟ್ಟುವ ಮಾತುಗಳನ್ನ ನೀವೆಲ್ಲ ಕೇಳಿಸ್ಕೊಂಡಿದ್ದೀರಿ ಅಂತೇಳಿ ನಾನು ಕೂಡ ಅನ್ಕೊಂಡಿದ್ದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಹಾಸನದಲ್ಲಿ ಗೆಲ್ಲಬೇಕು. ಶ್ರೇಯಸ್ ಪಟೇಲ್ ಅವರು ಉತ್ತಮವಾದಂತಹ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ದಾರೆ. ಶ್ರೇಯಸ್ ಪಟೇಲ್ ಅವರು ಪುಟ್ಟಸ್ವಾಮಿ ಗೌಡರು ಮತ್ತು ಶ್ರೀಕಂಠಯ್ಯನವರ ಕುಟುಂಬದ ಕುಡಿ ಏನೋ. ಹಾಸನದಲ್ಲಿ ಶ್ರೀಕಂಠಯ್ಯನವರಿಗೆ ಎಷ್ಟು ಪ್ರೀತಿ ಮಾಡ್ತಾ ಇದ್ರಿ, ಅದೇ ಸಂದರ್ಭದಲ್ಲಿ ಪುಟ್ಟಸ್ವಾಮಿ ಗೌಡರನ್ನ ಯಾವ ರೀತಿ ಪ್ರೀತಿಯನ್ನ ಅವರಿಗೆ ತಾವೆಲ್ಲ ತೋರಿಸ್ತಾ ಇದ್ರಿ, ಅದೇ ಪ್ರೀತಿ ವಿಶ್ವಾಸವನ್ನ ಸನ್ಮಾನ್ಯ ಶ್ರೇಯಸ್ ಪಟೇಲ್ ಅವ್ರಿಗೂ ತೋರಿಸ್ತೀರಿ ಅಂತಕ್ಕಂತ ವಿಶ್ವಾಸ ನನಗಿದೆ. ನಾವೆಲ್ಲ ಕಾರ್ಯಕರ್ತನ ಕಷ್ಟ ಸುಖ ನೋಡ್ಬೇಕು, ಮತ್ತೊಂದು ನೋಡ್ಬೇಕು ಅಂತೇಳಿ ನಾನು ಬಂದಿರೋದೇ ರಾಜಕೀಯಕ್ಕೆ. ನಾಲ್ಕಾರು ಹೃದಯದಲ್ಲಿ ಒಂದು ಎಲ್ಲ ಹೆಸರು ಮಾಡೋಣ ಅಂತ, ಯಾವೊಂದು ಬಕೆಟ್ ಹಿಡ್ಕೊಂಡು ಯಾವ್ದೋ ಚಿಲ್ಲರೆ ಕಾಸು ಮಾಡ್ಕೊಂಡು ರಾಜಕೀಯ ಮಾಡುವಂತ ಅನಿವಾರ್ಯ ನನಗಿಲ್ಲ. ಯಾಕೆಂದ್ರೆ ಹಾಸನ ಜಿಲ್ಲೆಯಲ್ಲಿ ಎಷ್ಟು 100 ಎಕರೆ ಲ್ಯಾಂಡ್ ಇದೆ, ನಾನು ಎಷ್ಟು ಎಕರೆ ಮಾಡಿದ್ದೀನಿ ಅನ್ನೋದು ನಿಮ್ಗೆಲ್ಲ ಗೊತ್ತು. ಯಾವ್ದೋ ರೋಹಣನ ಚೀಲ ತರ ಬಕೆಟ್ ಇಟ್ಕೊಂಡು, ಯಾವ್ದೋ ಒಬ್ಬ ನಮ್ಮ ಪ್ರೀತಮ್ ಗೌಡನ ಬಕೆಟ್ ಇಟ್ಕೊಂಡು ಬದುಕುವಂತ ಅವಶ್ಯಕತೆ ಇಲ್ಲ. ಅವರಿಬ್ಬರಿಗೂ ಭಿಕ್ಷೆ ಕೊಟ್ಟಿದ್ದೀನಿ ನಾನು, ಬೇಕಾದ್ರೆಲ್ಲ ರೆಕಾರ್ಡ್ ಮಾಡ್ಕೊಳ್ಳಿದ್ದೀನಿ. ಅವರಿಬ್ಬರಿಗೆ ಭಿಕ್ಷೆ ಕೊಟ್ಟಿದ್ದೀನಿ ನಾನು, ರೇವಣನಿಗೂ ಭಿಕ್ಷೆ ಕೊಟ್ಟಿದ್ದೀನಿ, ಪ್ರೀತಮ್ ಗೌಡನಿಗೂ ಭಿಕ್ಷೆ ಕೊಟ್ಟಿದ್ದೀನಿ. ಹಾಗಾಗಿ ನಾನು ಗಂಡು ಮಗ ಆಗಿ ಇಲ್ಲಿ ಬಂದು ರಾಜಕೀಯ ಮಾಡಕ್ ಬಂದಿದ್ದೀನಿ. ಎಲ್ಲೋ ನಮ್ಮಂತ ನಮ್ಮಲ್ಲಿರುವಂತ ಕುತಂತ್ರಿಗಳು ನಾನು ಬಿಡ್ಬಿಡ್ತೀನಿ. ರಾಮಯ್ಯ ಸಾಹೇಬ್ರ 30ನೇ ತಾರೀಕು ಒಳೆ ನಕ್ಷತ್ರಕ್ಕೆ ಆಗಮಿಸುವಂತಹ ಪೂರ್ವಭಾವಿ ಸಭೆಯನ್ನು ಕರೆದಿದ್ವಿ, ಅದರಷ್ಟಕ್ಕೆ ಸೀಮಿತವಾಗಿ ನಾವು ಮಾತಾಡೋಣ. ಕುಟುಂಬ ಒಂದು ಕುಟುಂಬ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಸಮಸ್ಯೆ ಜಗಳ ಗುಂಟು ಇದ್ದಿದ್ದೆ, ಅದನ್ನೆಲ್ಲ ನಾವೆಲ್ಲೂ ವೈಯಕ್ತಿಕವಾಗಿ ತೋರಿಸ್ಕೊಳ್ದೆ ಒಗ್ಗಟ್ಟಾಗಿ ಶ್ರಮಿಸೋಣ. ಯಾಕಂತ ಹೇಳಿದ್ರೆ ಈ ಚುನಾವಣೆ ಒಂದು ಬದಲಾವಣೆ ಗಾಳಿ ಈ ಚುನಾವಣೆಯಲ್ಲಿ ಬೀಸಿದೆ. ಇಡೀ ರಾಜ್ಯದಲ್ಲಿ ಎತ್ತಿ ನೋಡುವಂತ ಫಲಿತಾಂಶ ನಮ್ಮ ಜಿಲ್ಲೆ ಜನ ಇಸಲಿ ನಮ್ಗೆ ಕೊಡ್ತಾರೆ. ಯಾರು ಎದೆಗುಂಡಬೇಡ, ಧೈರ್ಯವಾಗಿ ಚುನಾವಣೆ ನಡೆಸೋಣ. 100ಕ್ಕೆ 100 ಗೆಲ್ಲುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ರೆ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಬಿಡೋಕು ರೆಡಿ ಇರಬೇಕು. ಸ್ವಲ್ಪ ಮಕ್ಕಳನ್ನು ಸ್ವಲ್ಪ ಕಡಿಕಿರಪ್ಪ, ಒಂಚೂರು ನೀನು ಹೋಗಿ ಬರೋಣ ಅಂತೇಳಿ ಅವ್ರನ್ನು ಹೆಂಗೆ ನೋಡ್ಕೋಬೇಕು ಹಂಗೆ ನೋಡ್ಕೋಬೇಕು. ಇಲ್ಲಿ
24 ಗಂಟೆ ಸರ್ವಿಸ್ ಮಾಡಿದ್ರು ಇನ್ನೂ ಒಂದು 24 ಗಂಟೆ ಬೇಕಾಗುತ್ತೆ. ಗೊತ್ತಾಯ್ತಾ? ಇಂದಿರಾ ಗಾಂಧಿ ಕಾಲದಲ್ಲಿ ಹೊಟ್ಟೋತ್ ಅದೆಲ್ಲ. ಇಂದಿರಾ ಗಾಂಧಿ ಕಾಲದಲ್ಲಿ ಇಂದಿರಾ ಗಾಂಧಿ ಅವ್ರು ಬಂದು ಹಿಂಗೆ ಕೈ ಅಳ್ಳಾಡಿಸಿ ಹೋಯ್ದ್ರೆ ಟಟ್ಟ ಟಟ್ಟ ನಟ್ಟು ಓಟ್ ಬಿಡವು. ಈಗೇನಿಲ್ಲ, ಗೇದಷ್ಟು ಓಟು, ಯಾವನು ಎಷ್ಟೆಷ್ಟು ಮಳ ಗೇಯ್ತಾನೆ ಅಷ್ಟಷ್ಟು ಓಟು, ಇಲ್ಲ ಕೇಯ್ದಲೇ ಇದ್ರೆ ಅಷ್ಟೆಷ್ಟೇ ಓಟು. ಆದ್ರಿಂದ ಅನಿರೀಕ್ಷಿತವಾಗಿ ಕೆಲವು ಸಾರಿ ಆಗುತ್ತೆ. ಈಗ ಬಂದಿರತಕ್ಕಂತ ಸಂದರ್ಭದಲ್ಲಿ ನಾನು ನೋಡ್ತಾ ಇರೋದು ಶ್ರೇಯಸ್ ಪಟೇಲ್ ಒಳ್ಳೆ ಅಭ್ಯರ್ಥಿ ಸಿಕ್ಕಿದ್ದಾನೆ, ಒಂದು ನಮ್ಮ ಪ್ಲಸ್ ಪಾಯಿಂಟ್ ಇರ್ತಕ್ಕಂಥದ್ದು. ಎರಡನೇದು, ಯಾರು ಕೂಡ ಮತದಾನದಿಂದ ಹಿಂದುಳಿಯದೆ ಮತ್ತು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಆತ್ಮಸಾಕ್ಷಿಗೆ ಅನುಗುಣವಾಗಿ ಎಲ್ಲರೂ ಮತ ಚಲಾಯಿಸುವ ಮೂಲಕ 100% ಮತದಾನ ಮಾಡುವಂತೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಕರೆ ನೀಡಿದರು. ಹಾಸನ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಲೋಕಸಭಾ ಚುನಾವಣೆ 2024 ಅಂಗವಾಗಿ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಚುನಾವಣಾ ಪರ್ವ ದೇಶದ ಗರ್ವ ಘೋಷಣೆಯೊಂದಿಗೆ ಹಮ್ಮಿಕೊಳ್ಳಲಾಗಿದ್ದ ಮತದಾನ ಜಾಗೃತಿ ಜಾಥಾಕ್ಕೆ ಜಿಲ್ಲಾಧಿಕಾರಿಗಳು ಚಾಲನೆ ನೀಡಿ ನಂತರ ಮಾತನಾಡಿದ ಅವರು, ಎಲ್ಲರೂ ಕೂಡ ಮತಗಟ್ಟೆಗೆ ಹೋಗಿ ಮತ ಚಲಾಯಿಸಬೇಕು. 85 ವರ್ಷ ಮೇಲ್ಪಟ್ಟವರು ಮನೆಯಲ್ಲೇ ಮತ ಚಲಾಯಿಸುವ ಅವಕಾಶ ಕೊಡಲಾಗಿದ್ದು, ಕೆಲವರು ತುಂಬಾ ಸೀನಿಯರ್ ಸಿಟಿಸನ್ ಇರುವವರು ಮತಗಟ್ಟೆಗೆ ಬಂದು ಮತ ಹಾಕುವುದಾಗಿ ಹೇಳಿದ್ದು, ಕಳೆದ ಲೋಕಸಭಾ ಚುನಾವಣೆಗಿಂತ ಈ ಬಾರಿ ಅದಕ್ಕಿಂತ ಹೆಚ್ಚು ಮತದಾನ ಮಾಡಬೇಕು. ಮತದಾನದಂದು ರೆಸಾರ್ಟ್ ಹೋಮ್ಸ್ಟೇ ಎಲ್ಲವನ್ನ ರದ್ದುಪಡಿಸಿ ನಿಮ್ಮ ಹಕ್ಕನ ಚಲಾಯಿಸಿ ಎಂದರು. ಮೇಲು ಕೀಳು ಬಡವ ಬಲ್ಲಿದ ಆಗಲಿ ಕಪ್ಪು ಬಿಳುಪಾಗಲಿ ಎಲ್ಲರಿಗೂ ಇರುವುದು ಹಾಗೂ ಅಂಬಾನಿಯಿಂದ ಹಿಡಿದು ಸಾಮಾನ್ಯ ಮನುಷ್ಯನಿಗೂ ಕೂಡ ಇರುವುದು ಒಂದೇ ಮತ. ಭಾರತದ ಪ್ರಜೆ ಆಗಿರಲು ಹೆಮ್ಮೆ ಪಡಬೇಕೆಂದು ಹೇಳಿದರು. ಸ್ವೀಪ್ ಸಮಿತಿ ಅಧ್ಯಕ್ಷರಾಗಿ ನಮ್ಮ ಸಿಒ ಇರ್ತಾರೆ. ಜನರಲ್ಲಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವ ಅನೇಕ ಕಾರ್ಯಕ್ರಮವನ್ನ ಮಾಡಲಾಗಿದ್ದು, ವೋಟರ್ ಲಿಸ್ಟ್ ನೋಡಿದ್ರೆ ಪುರುಷ ಮತದಾರರಿಗಿಂತ ಹೆಣ್ಣು ಮಕ್ಕಳೇ ಹೆಚ್ಚಿದ್ದು, ಪೊಲೀಸ್ ಠಾಣೆಯಲ್ಲಿಯೂ ಕೂಡ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ತಪ್ಪದೇ ಮತ್ತು ಯಾವುದೇ ಭಯವಿಲ್ಲದೆ ಮತದಾನ ಮಾಡಬೇಕೆಂದು ಕರೆ ನೀಡಿದರು. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ ಮಾತನಾಡಿ, ಜಿಲ್ಲಾ ಸ್ವೀಪ್ ಸಮಿತಿಯಿಂದ ಪ್ರತಿ ತಾಲೂಕಿನಲ್ಲೂ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದ್ದು, 2019 ಲೋಕಸಭಾ ಚುನಾವಣೆಯಲ್ಲಿ 77.19% ಮತದಾನವಾಗಿತ್ತು. ಈ ಬಾರಿ ಪ್ರತಿಯೊಬ್ಬರೂ ಮತದಾನ ಮಾಡುವ ಮೂಲಕ, ಶೇಕಡವಾರು 100% ಮತದಾನ ಮಾಡುವ ಮೂಲಕ ಪ್ರಜಾಪ್ರಭುತ್ವದ ಹಬ್ಬವನ್ನು ಯಶಸ್ವಿಗೊಳಿಸಬೇಕು ಎಂದರು. ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತದಾನ ಮಾಡಬೇಕೆಂದು ಸಲಹೆ ನೀಡಿದರು. ಚುನಾವಣೆಯ ಪ್ರಚಾರದ ಅಂಬಾಸಿಡರ್ ಸುಷ್ಮಾ ಅವರು ಮಾತನಾಡಿ, ಮತದಾನ ಮಾಡಲು ಅಂಗವಿಕಲರಿಗೂ ಸೌಲಭ್ಯ ಕೊಡಲಾಗಿದ್ದು, ಎಲ್ಲರೂ ಮರೆಯದೆ ಓಟು ಮಾಡುವಂತೆ ಹೇಳಿದರು. ಇದೇ ವೇಳೆ ಅಪರ ಜಿಲ್ಲಾಧಿಕಾರಿ ಶಾಂತಲಾ, ಜಿಲ್ಲಾ ಪಂಚಾಯಿತಿ ಪರಪ್ಪಸ್ವಾಮಿ, ಜಿಲ್ಲಾ ಆರೋಗ್ಯಾಧಿಕಾರಿ ಅನಿಲ್, ಯುವಜನ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಸಿಕೆ ಹರೀಶ್, ಹಿಮ್ಸ್ ಜಿಲ್ಲಾ ಸರ್ಜನ್ ಲೋಕೇಶ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ತಮ್ಮಯ್ಯ, ನಗರಸಭೆ ಜೂನಿಯರ್ ಇಂಜಿನಿಯರ್ ಕೆಆರ್ ಕವಿತಾ, ಕಲಾವಿದ ಬಿಟಿ ಮಾನವ ಇತರರು ಉಪಸ್ಥಿತರಿದ್ದರು. ಹೆಚ್ಎನ್ ನ್ಯೂಸ್ ಹಾಸನ್. ಸಿಸ್ಟಮ್ಯಾಟಿಕ್ ವೋಟರ್ ಎಜುಕೇಶನ್ ಅಂಡ್ ಎಲೆಕ್ಟ್ರಲ್ ಪಾರ್ಟಿಸಿಪೇಷನ್ ಅಂತ ಅಂದ್ಬಿಟ್ಟು, ಅಂದರೆ ನಮ್ಮ ಭಾರತದಲ್ಲಿ ತಮಗೆ ಗೊತ್ತಿದೆ ಯಾರ್ಯಾರ್ದು ನಮ್ಮ ವೋಟರ್ ಲಿಸ್ಟಲ್ಲಿ ಮತದಾರ ಪಟ್ಟಿಯಲ್ಲಿ ಹೆಸರಿದೆ, ಅವರೆಲ್ಲರೂ ಕೂಡ ಮತಗಟ್ಟೆಗೆ ಹೋಗಿ ಮತ ಚಲಾಯಿಸಬೇಕು. ತಮಗೆ ಗೊತ್ತಿದೆ 85+ ಇರೋವಂಥವ್ರಿಗೆ ನಮ್ಮ ಮನೆಯಲ್ಲೇ ವೋಟಿಂಗ್, ಹೋಮ್ ವೋಟಿಂಗ್ ಅಂತಂದ್ಬಿಟ್ಟು ಅವಕಾಶ ಕೊಟ್ಟಿದ್ದಾರೆ. ಆದರೆ ನಮ್ಮ ಮಾಹಿತಿ ಪ್ರಕಾರ ಈಗ ನಮಗೆ ಏನು ಅನುಭವ ಆಗಿದೆ ಅಂತಂದರೆ, ಕೆಲವರು ತುಂಬ ಸೀನಿಯರ್ ಸಿಟಿಸನ್ ಇದ್ದರೂ ಕೂಡ ನಾವು ಮತಗಟ್ಟೆಗೆ ಬಂದು ವೋಟ್ ಮಾಡ್ತೀವಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದರೆ ನಮ್ಮ ಜಿಲ್ಲೆಯಲ್ಲಿ ಹಿಂದಿನ ಬಾರಿ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ 77.61 ಏನು ನಮ್ಮ ಪೋಲಿಂಗ್ ಪರ್ಸೆಂಟೇಜ್ ಆಗಿತ್ತು. ಈ ಬಾರಿ ಅದಕ್ಕಿಂತನೂ ಹೆಚ್ಚು ಮತದಾನ ಮಾಡಿ ಅಂತಂದ್ಬಿಟ್ಟು ಮತ್ತು ನಮ್ಮ ADC ಅವರು ಈಗ ತಾನೇ ಹೇಳಿದ್ರು, ಏನಂದರೆ 5 ವರ್ಷ ನೀವು ಹಬ್ಬ ಹಬ್ಬಿಸೋದಕ್ಕಿಂತ ಮೊದಲು ನೀವು ಇವತ್ತು ನಮ್ಮ ಜಿಲ್ಲಾ ಸ್ವೀಪ್ ಸಮಿತಿಯಿಂದ ನಾವು ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಈಗ ತಾಲೂಕಿನಾದ್ಯಂತ ಪ್ರತಿ ತಾಲೂಕಿನಲ್ಲೂ ಸ್ವೀಪ್ ಆ್ಯಕ್ಟಿವಿಟಿಗಳು ನಡೀತಾ ಇದ್ದಾವೆ. ಅದೇ ರೀತಿ ಇವತ್ತು ಮೊಸಳೆ ಹೊಸಳ್ಳಿ ಒಂದು ಸರ್ಕಾರಿ ಕಾಲೇಜಿನಲ್ಲಿ ಕೂಡ ಸುಮಾರು 2000 ಮಕ್ಕಳನ್ನು ಕಾಲೇಜು ವಿದ್ಯಾರ್ಥಿಗಳನ್ನು ಸೇರಿಸಿ ಅಲ್ಲಿ ಕೂಡ 12 ಗಂಟೆಗೆ ಒಂದು ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೇವೆ. ಜಿಲ್ಲೆಯಲ್ಲಿ ಎರಡು ಕುಟುಂಬಗಳೇ ಸುಮಾರು 50 ವರ್ಷಗಳಿಂದ ಆಡಳಿತ ನಡೆಸಿದ್ದು ಅಭಿವೃದ್ಧಿಯಲ್ಲಿ ಶೂನ್ಯ ಸಂಪಾದನೆ ಮಾಡಿದ್ದಾರೆ ಎಂದು ಹಾಸನ ಲೋಕಸಭಾ ಬಿಎಸ್ಪಿ ಅಭ್ಯರ್ಥಿ ಗಂಗಾಧರ್ ಬಹುಜನ್ ಆರೋಪಿಸಿದರು. ಬೇಲೂರಿನಲ್ಲಿ ಮಾತನಾಡಿದ ಅವರು, ಜಿಲ್ಲೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿ ಕಣದಲ್ಲಿದ್ದಾರೆ, ಈ ಹಿಂದೆ ಕೋಮುವಾದಿಗಳ ಜೊತೆ ಕೈಜೋಡಿಸಲ್ಲ ಎಂದು ಹೇಳಿ ನಮ್ಮ ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಂಡು 35 ಸ್ಥಾನಗಳನ್ನು ಪಡೆದು ಮುಖ್ಯಮಂತ್ರಿಯಾದರು. ಆದರೆ ಇಂದು ಅಸ್ತಿತ್ವಕ್ಕಾಗಿ ಇದೇ ಕೋಮುವಾದಿ ಜೊತೆ ಎನ್ಡಿಎ ಕೂಟದ ಮೈತ್ರಿ ಅಭ್ಯರ್ಥಿಯಾಗಿದ್ದಾರೆ. ಜಿಲ್ಲೆಯಲ್ಲಿ ಯಾವುದೇ ಅಭಿವೃದ್ಧಿ ಮಾಡಿಲ್ಲ, ಕೇವಲ ಆಸೆ ಆಮಿಷ ತೋರಿಸಿ ಮತದಾರರನ್ನ ದಾರಿ ತಪ್ಪಿಸಿ ಆಡಳಿತ ನಡೆಸಿಕೊಂಡು ಬರುತ್ತಿದ್ದಾರೆ, ಅದು ಇಂದು ಕೊನೆಯಾಗಬೇಕು ಎಂದರು. ಬಿಎಸ್ಪಿ ಅಭ್ಯರ್ಥಿಯಾದ ನನ್ನನ್ನ ಗೆಲ್ಲಿಸಿಕೊಡಿ, ಜಿಲ್ಲೆಯನ್ನ ಯಾವ ರೀತಿ ಅಭಿವೃದ್ಧಿ ಮಾಡಬೇಕೆಂದು ತೋರಿಸಿಕೊಡ್ತೇನೆ.
ದುರಾಡಳಿತಕ್ಕೆ ಕೊನೆಗಾಣಿಸಲು ಮತದಾರ ಬಂಧುಗಳು ಮನಸ್ಸನ್ನ ಬದಲಾಯಿಸಬೇಕು. ಒಂದು ಮನೆಯಲ್ಲಿ ಕುಳಿತು ರಾಜಕೀಯ ಮಾಡುವ ಪಾಳೆಗಾರಿಕೆ ಪದ್ಧತಿಯನ್ನ ಕೊನೆಗಾಣಿಸಬೇಕು. ಜಾತಿವಾದಿಗಳೆಂದು ರಾಜಕೀಯ ಮಾಡಿದ ಜೆಡಿಎಸ್ ಪಕ್ಷವನ್ನ ಸೋಲಿಸಬೇಕು. ಕೋಮುವಾದಿಗಳನ್ನ ಸೋಲಿಸಬೇಕು. ನನ್ನ ಜೊತೆ ಜೆಡಿಎಸ್ ಪಕ್ಷದ ಮುಖಂಡರು ಮತದಾರರು ನನ್ನ ಸಂಪರ್ಕದಲ್ಲಿದ್ದು ಯಾವುದೇ ಆಮಿಷಕ್ಕೆ ಬಲಿಯಾಗದೆ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ನನ್ನನ್ನ ಬೆಂಬಲಿಸಿ ನಮ್ಮ ಬೆಂಬಲದಿಂದ ಅಧಿಕಾರ ಅನುಭವಿಸಿ ಬಿಜೆಪಿ ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ದೇಶದಲ್ಲಿ ಇಂಡಿಯಾ ಎನ್ಡಿಎ ಎರಡೂ ಪಕ್ಷಗಳು ಅಧಿಕಾರಕ್ಕಾಗಿ ಹೋರಾಡುತ್ತಿವೆ ಹೊರತು ದೇಶದ ಅಭಿವೃದ್ಧಿಗಾಗಿ ಅಲ್ಲ. ನೋಟು ರದ್ದತಿಯಿಂದ ಬಡವರು ಬೀದಿಗೆ ಬಂದರು. ಜಿಎಸ್ಟಿ ಜಾರಿಗೆ ತಂದು ಸಣ್ಣ ವ್ಯಾಪಾರಿಗಳು ದಿಕ್ಕಪಾಲಾದರು. ಈ ದೇಶದ ಪ್ರಧಾನಿ ತಲೆಕೆಡಿಸಿಕೊಳ್ಳದೆ ತಮ್ಮ ಪಕ್ಷದ ಅಭಿವೃದ್ಧಿಗಾಗಿ ಹೋರಾಡುತ್ತಿದ್ದಾರೆ ಹೊರತು ದೇಶದ ಉದ್ದಾರಕ್ಕಾಗಿ ಅಲ್ಲ. ಕೇವಲ ರಾಜಕೀಯ ಮಾಡಲು ಮಾತ್ರ ಅವರು ಜೀವನ ಸವೆಸುತ್ತಿದ್ದಾರೆ ಎಂದರು. ಜಿಲ್ಲಾಧ್ಯಕ್ಷ ಹರೀಶ್ ಅತ್ನಿ ಮಾತನಾಡಿ, ಚುನಾವಣೆಯಲ್ಲಿ ಹಣವೇ ಮಾನದಂಡವಲ್ಲ, ವ್ಯಕ್ತಿ ಮುಖ್ಯ. ಹಣ ಸಂಪಾದನೆ ಮಾಡುವ ಉದ್ದೇಶದಿಂದ ರಾಜಕೀಯ ಮಾಡುತ್ತಿರುವ ಪಕ್ಷಗಳನ್ನ ಮಟ್ಟ ಹಾಕಬೇಕು. ಪ್ರಾದೇಶಿಕ ಪಕ್ಷಗಳನ್ನ ಮುಗಿಸಲು ರಾಷ್ಟೀಯ ಪಕ್ಷಗಳು ಹುನ್ನಾರ ಮಾಡುತ್ತಿವೆ. ಈ ವಿಚಾರ ಜೆಡಿಎಸ್ಗೆ ತಿಳಿಯದ ವಿಚಾರ, ಅದಕ್ಕೋಸ್ಕರ ಹೊಂದಾಣಿಕೆ ಮಾಡಿಕೊಂಡಿದೆ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಬಿಎಸ್ಪಿ ಅಧ್ಯಕ್ಷ ಪ್ರಕಾಶ್, ಜಿಲ್ಲಾ ಚುನಾವಣೆ ಉಸ್ತುವಾರಿಗಳಾದ ಲಕ್ಷ್ಮಣ್, ಮಲ್ಲೇಶ್, ರಾಜ್ಯ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಶಿವಮ್ಮ ಹಾಗೂ ಇತರರು ಹಾಜರಿದ್ದರು. ಎಚ್ಐಎನ್ ನ್ಯೂಸ್ ಬೇಲೂರು. ಯಾವ ಇಲ್ಲ, ಹೆಣ್ಮಕ್ಕಳಿಗೆ ಇವತ್ತು ಅವರ ಒಂದು ಮಾನಕ್ಕೆ ಗ್ಯಾರಂಟಿ ಸಿಗ್ತಾ ಇಲ್ಲ. ಇವತ್ತು ಇವತ್ತು ಅಲ್ಪಸಂಖ್ಯಾತರಿಗೆ ಅವರಿಗೆ ಬದುಕಿನ ಗ್ಯಾರಂಟಿ ಸಿಗ್ತಾ ಇಲ್ಲ. ಇವತ್ತು ಸೊ ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ಈ ಗ್ಯಾರಂಟಿ ತಂದ್ಬಿಟ್ಟಿದ್ವಿ, ಎಲ್ಲ ನಾವು ಸಾಕ್ತಾ ಇದೀವಿ, ನಮಗೆ ಓಟ್ ಹಾಕಿ ಅಂತ ಕೇಳ್ತಾರಲ್ಲ, ಇದು ಕಾಂಗ್ರೆಸ್ ಕಲ್ಪನೆ ಅಲ್ಲ ಗ್ಯಾರಂಟಿಗಳು, ಅದು ಸಿದ್ದರಾಮಯ್ಯನವರ ಕಲ್ಪನೆ ಅಲ್ಲ, ಅದು ಅವರು ಸಂಶೋಧನೆ ಮಾಡಿ ತೆಗೆದಿರ್ತಕ್ಕಂಥ ವಿಚಾರಗಳಲ್ಲ. ಸಂವಿಧಾನದ ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಒಳಗಡೆ ರಾಜ್ಯ ನಿರ್ದೇಶಕ ತತ್ವಗಳ ಇರ್ತಕ್ಕಂಥ ಅಂಶಗಳೇನಿದೆ ಆ ಅಂಶಗಳನ್ನ ಜಾರಿಗೆ ತರ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಅಷ್ಟೇ. ಸೊ ಅದು ನಾವೇ ಮಾಡಿದೀವಿ ಅಂತೇಳಿ ಸುಮ್ಮನೆ ಅದನ್ನ ಬೋಳ್ ಭಜನೆ ಮಾಡೋಕ್ಕಿಂತವ ಜನರ ಬದುಕಿನಲ್ಲಿ ಸಕಾರಾತ್ಮಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂದುವರಿಲಿಕ್ಕೆ ಏನೇನು ಮಾಡಬೇಕು ಆ ಕೆಲಸವನ್ನ ಮಾಡಬೇಕಾಗಿತ್ತು ಅವ್ರು ಮಾಡಿಲ್ಲ. ಹಂಗಾಗಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಈ ಮೂರು ಪಕ್ಷಗಳನ್ನು ಕೂಡ ಹೊರಗಿಟ್ಟು ಪರ್ಯಾಯವಾದಂತಹ ರಾಜಕೀಯ ಒಂದು ಸ್ಥಿರತೆಯನ್ನ ಈ ದೇಶದಲ್ಲಿ ತರಲಿಕ್ಕೆ ಜನಸಾಮಾನ್ಯರು, ಮತದಾರರು, ಪ್ರಜ್ಞಾವಂತರು ಮನಸ್ಸು ಮಾಡಬೇಕು. ಜೊತೆಗೆ ನಾನು ಈ ಸಂದರ್ಭದಲ್ಲಿ ಎಲೆಕ್ಷನ್ ಕಮಿಷನ್ ಒಂದು ಮನವಿ ಮಾಡ್ಕೊಡೋದೇನಪ್ಪ ಅಂತಂದ್ರೆ ಹೆಚ್ಚಿನ ನ್ಯೂಸ್ನಲ್ಲಿ ಒಂದು ಬ್ರೇಕ್. ರಮೇಶ. ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ ಪಿ ಯು ಜೊತೆಗೆ ಸಿ ಎ ಮಾಡ್ಸೋಣ ಅಂದ್ರೆ ನನ್ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ, ಏನ್ ಮಾಡೋದು? ಅದಕ್ಕೆ ಟೆನ್ಷನ್, ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ ಸಿ ಎ ಸಿ ಎಸ್ ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ No.1 ಕಾಮರ್ಸ್ ಕಾಲೇಜು. ಅಲ್ಲ, ಸಿ ಎ ಕೇಳಿದೀನಿ, ಸಿ ಎಸ್ ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ. ಅದು ಸಿ ಎ ತರನೇ ಪ್ರೊಫೆಷನಲ್ ಕೋರ್ಸ್. ಇಡೀ ಜಿಲ್ಲೆಯಲ್ಲಿ ಸಿ ಎಸ್ ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ ಪಿ ಯು ಡಿಗ್ರಿ ಎಲ್ಲಾ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, ಎಸ್ ಎ ಪಿ, ಟ್ಯಾಲಿ, ಪವರ್ ಬಿ ಐ ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50-60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ ಎ ಟು ಝಡ್ ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ ಪಿ ಯು ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಕೃಷಿಕ್ ಫೌಂಡೇಶನ್ ಬಿಲ್ಡಿಂಗ್, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544. ಬ್ರೇಕ್ನ ನಂತರ ಹೆಚ್ಚಿಗೆ ನ್ಯೂಸ್ಗೆ ಸ್ವಾಗತ. ಸಕಲೇಶ್ಪುರ ತಾಲೂಕಿನ ಮಠಸಾಗರದಲ್ಲಿರುವ ಕಾಫಿ ಮಂಡಳಿ ತೋಟದಲ್ಲಿ ಹಾಸನ ಜಿಲ್ಲಾ ಪ್ಲಾಂಟರ್ ಸಂಘದವರು ಕಾಫಿ ಬೆಳೆಗಾರರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕಾಫಿ ಗಿಡ ಕಸಿಯ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮ ಹಾಗೂ ಗಿಡ ಕಸಿ, ಮರಗಸಿ ಹಾಗೂ ಮಣ್ಣಿನ ಸಂರಕ್ಷಣೆ ಬಗ್ಗೆ ಮಾಹಿತಿ ಕಾರ್ಯಾಗಾರ ಏರ್ಪಡಿಸಿದರು.
ಮಂಗಳವಾರ ಬೆಳಗ್ಗೆ 10:30 ಕಾರ್ಯಕ್ರಮವನ್ನು ಭಾರತೀಯ ಕಾಫಿ ಮಂಡಳಿ ಅಧ್ಯಕ್ಷ ಎಂಎನ್ ದಿನೇಶ್ ಕಾಫಿ ಗಿಡಕ್ಕೆ ನೀರು ಹಾಕುವ ಮೂಲಕ ಉದ್ಘಾಟನೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲಾ ಪ್ಲಾಂಟರ್ ಸಂಘದ ಅಧ್ಯಕ್ಷ ಎಎಸ್ ಪರಮೇಶ್, ಕಾರ್ಯದರ್ಶಿ ಲೋಹಿತ್ ಕೌಡಳ್ಳಿ, ವಿಚಾರ ಸಂಕಿರಣದ ಅಧ್ಯಕ್ಷ ಬಿಎಂ ಮೋಹನ್ ಕುಮಾರ್, ಕೆಜೆಎಫ್ ಅಧ್ಯಕ್ಷ ಎಚ್ಡಿ ಮೋಹನ್ ಕುಮಾರ್, ಕಾಫಿ ಮಂಡಳಿ ಉಪನಿರ್ದೇಶಕ ಶಕ್ತಿ ಸಂಪನ್ಮೂಲ ವ್ಯಕ್ತಿಗಳಾದ ಕರಣ್ ಗೌತಳ್ಳಿ, ಕಾಫಿ ಮಂಡಳಿಯ ಹಿರಿಯ ಸಂಪರ್ಕಾಧಿಕಾರಿ ಬಸವರಾಜ್ ಹಾಗೂ ಹಾಸನ ಜಿಲ್ಲಾ ಪ್ಲಾಂಟರ್ ಸಂಘದ ಉಪಾಧ್ಯಕ್ಷ ಖಜಾಂಚಿ ಹಾಗೂ ಸಹ ಕಾರ್ಯದರ್ಶಿಯವರು ಭಾಗವಹಿಸಿದ್ರು. ಕಾರ್ಯಕ್ರಮ ಉದ್ಘಾಟನೆ ಮಾಡಿ ನಂತರ ಮಾತನಾಡಿದ ಕಾಫಿ ಮಂಡಳಿ ಅಧ್ಯಕ್ಷರು, ಈ ಒಂದು ಪ್ರಾತ್ಯಕ್ಷಿಕೆ ಕಾರ್ಯಕ್ರಮ ಒಳ್ಳೆ ಯೋಜನೆಯಾಗಿದ್ದು ಇದರಿಂದ ರೈತರಿಗೆ 100ಕ್ಕೆ 100 ಅನುಕೂಲವಾಗಲಿದೆ. ಹಾಗಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ ಎಚ್ಡಿಪಿಎ ತಂಡಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇಂತಹ ಕಾರ್ಯಕ್ರಮಗಳು ಇನ್ನು ಹೆಚ್ಚು ನಡೆಯುವಂತೆ ಆಗಲಿ, ಕಾಫಿ ಮಂಡಳಿ ನಿಮ್ಮೊಂದಿಗಿದೆ ಎಂದರು. 22ಕ್ಕೂ ಹೆಚ್ಚು ಕಸಿಯಲ್ಲಿ ಕೌಶಲ್ಯ ಹೊಂದಿದವರಿಂದ ಸುಮಾರು 250 ಜನಕ್ಕೆ ಕಸಿ ಮಾಡುವುದನ್ನು ಹೇಳಿಕೊಟ್ರು. ಮಧ್ಯಾಹ್ನದ ತನಕ ಸುಮಾರು 255 ಬೆಳೆಗಾರರು, ಹಲವು ಮಹಿಳಾ ಬೆಳೆಗಾರರು ಸಕಲೇಶ್ಪುರ, ಕಸಬಾ, ಹೆತ್ತೂರು, ಎಸಳೂರು, ಅರೇಹಳ್ಳಿ, ಬೇಲೂರು, ಹಾನಬಾಳು, ಅರ್ಕಲ್ಗೋಡು, ಬೆಳಗೋಡು, ಆಲೂರು ಹಾಗೂ ಚಿಕ್ಕಮಗಳೂರು, ಕಳಸ ಇನ್ನಿತರೆ ಭಾಗಗಳಿಂದ ರೈತರು ಭಾಗವಹಿಸಿದ್ರು. ಮಧ್ಯಾಹ್ನ ನಡೆದ ವಿಚಾರ ಸಂಕಿರಣದಲ್ಲಿ ಹಿರಿಯ ಹಾಗೂ ಪ್ರಗತಿಪರ ಬೆಳೆಗಾರರಾದ ಬಿಎಂ ಮೋಹನ್ ಕುಮಾರ್, ಕಸಿಯನ್ನು ಮಾಡುವುದರಿಂದ ರೈತರಿಗೆ ಏನೆಲ್ಲ ಪ್ರಯೋಜನಗಳಿವೆ, ಹಾಗೆ ಅರ್ಧ ಅಡಿ ಚಿಗುರು, 100 ರೆಕ್ಕೆ, ಗಂಡು ರೆಕ್ಕೆ, ಒಣಕಡ್ಡಿ, ಅಡ್ಡ ರೆಕ್ಕೆಗಳನ್ನು ಹೇಗೆ ಮತ್ತು ಏಕೆ ತೆಗೆಯುವುದು ಎಂಬುದರ ಬಗ್ಗೆ ಮಾಹಿತಿ ನೀಡಿದರು. ಹಾಗೆ ಗಿಡಗಳನ್ನು ಎಷ್ಟು ಅಡಿ ಮಟ್ಟಕ್ಕೆ ಬಿಡಬೇಕು ಹಾಗೂ ನೆರಳನ್ನು ಹೇಗೆ ಕೊಡಬೇಕು, ತೋಟದಲ್ಲಿ ಯಾವ ಮರಗಳಿಂದ ಏನೆಲ್ಲ ಲಾಭ ಆಗಲಿದೆ ಎಂದು ತಿಳಿಸಿದರು. ಕೊಡಗಿನ ಕೆಕೆ ವಿಶ್ವನಾಥ್ ಬೇಸಿಗೆ ಸಮಯದಲ್ಲಿ ನೀರನ್ನು ಹೇಗೆ ಎಷ್ಟು ಸಮಯ ಕೊಡಬೇಕೆಂಬುದರ ಬಗ್ಗೆ ಮಾಹಿತಿ ನೀಡಿದರು. ಪ್ರಗತಿಪರ ರೈತ ಯುವ ಉತ್ಸಾಹಿ ಕಿರಣ್ ಗೌತಳ್ಳಿ ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆದರೂ ಕೂಡ ಕೃಷಿಯಲ್ಲಿ ಉತ್ತಮ ಸಾಧನೆ ಮಾಡಿದ್ದು ಕಾಫಿ ಹಾಗೂ ಕಾಳುಮೆಣಸು ಬೆಳೆಯನ್ನು ಉತ್ತಮ ಲಾಭದಾಯಕ ಮಾಡಿಕೊಂಡಿದ್ದು ಬೆಳೆಗಾರರ ಹಿತರಕ್ಷಣೆಗಾಗಿ ಬೆಂಗಳೂರಿನಿಂದ ಸಕಲೇಶ್ಪುರಕ್ಕೆ ಬಂದು ಮಣ್ಣಿನ ಸಾರಾಂಶವನ್ನು ಹೇಗೆ ಕಾಪಾಡಿಕೊಳ್ಳಬೇಕು, ಗೊಬ್ಬರವನ್ನು ಯಾವ ಪ್ರಮಾಣದಲ್ಲಿ ಹೇಗೆ ಹಾಕಬೇಕೆಂಬುದರ ಬಗ್ಗೆ ಉತ್ತಮ ಮಾಹಿತಿ ನೀಡಿದರು. ರೈತರಿಗೆ ಹಾಸನ ಜಿಲ್ಲಾ ಪ್ಲಾಂಟರ್ ಸಂಘದಿಂದ ಉತ್ತಮ ಮಾಹಿತಿ ನೀಡಿ ರೈತರು ತಮ್ಮ ತಮ್ಮ ಕೃಷಿಯಲ್ಲಿ ಲಾಭ ಗಳಿಕೆ ಮಾಡುವಂತಾಗಲಿ ಎಂದು ಈ ಕಾರ್ಯಕ್ರಮದ ಉದ್ದೇಶವಾಗಿದ್ದು, ಮುಂದಿನ ದಿನಗಳಲ್ಲಿಯೂ ಕೂಡ ಯಾವುದೇ ಲಾಭದ ಉದ್ದೇಶವಿಲ್ಲದೆ ರೈತಪರ ಕಾರ್ಯಕ್ರಮ ಮಾಡುವುದಾಗಿ ಹಾಸನ ಜಿಲ್ಲಾ ಪ್ಲಾಂಟರ್ ಸಂಘದ ಗೌರವ ಕಾರ್ಯದರ್ಶಿ ಲೋಹಿತ್ ಕೌಡಳ್ಳಿ ತಿಳಿಸಿದರು. ಆರೋಗ್ಯ ಇಲ್ಲದಿದ್ರೆ ಯಾವ ಗುರಿ ಮುಟ್ಟಲು ಸಾಧ್ಯವಿಲ್ಲ. ಆದರೆ ಆರೋಗ್ಯವಾಗಿದ್ದವರು ಏನಾದರೂ ಸಾಧನೆ ಮಾಡಿ ಸಮಾಜಕ್ಕೆ ಕೊಡುಗೆ ಕೊಡಬಹುದೆಂದು ಪ್ರಸೂತಿ ಸ್ತ್ರೀರೋಗ ತಜ್ಞ ಡಾಕ್ಟರ್ ಸಾವಿತ್ರಿ ಹೇಳಿದರು. ಹಾಸನ ನಗರದ ಎವಿ ಕಾಂತಮ್ಮ ಕಾಲೇಜು ಸಭಾಂಗಣದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ವಿದ್ಯಾರ್ಥಿಗಳಿಗೆ ಮತ್ತು ಮಹಿಳೆಯರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರಸ್ತುತದಲ್ಲಿ ಕ್ಯಾನ್ಸರ್ನಿಂದ ಹೆಣ್ಣು ಮಕ್ಕಳು ಬಳಲುತ್ತಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಎಂದರೆ ಕಾಲಕಾಲಕ್ಕೆ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳದೆ ಬೇಜವಾಬ್ದಾರಿಯಿಂದ ಇರುವುದು. ಸರಿಯಾದ ಸಮಯದಲ್ಲಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕು. ಮನುಷ್ಯನಿಗೆ ಎಲ್ಲಾ ಭಾಗ್ಯಗಳಿಗಿಂತ ಆರೋಗ್ಯ ಭಾಗ್ಯ ಹೆಚ್ಚಿದರೆ ಸಮಾಜದಲ್ಲಿ ಏನಾದರೂ ಸಾಧನೆ ಮಾಡಲು ಸಾಧ್ಯ ಎಂದು ಸಲಹೆ ನೀಡಿದರು. ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ನುರಿತ ವೈದ್ಯರಿಂದ ಉಚಿತ ಸಮಾಲೋಚನೆ, ಚರ್ಮರೋಗ ಸಂಬಂಧಪಟ್ಟಂತಹ ತಪಾಸಣೆ, ಸ್ತ್ರೀರೋಗ ಸಂಬಂಧಪಟ್ಟಂತಹ ತಪಾಸಣೆ, ಗರ್ಭಕೋಶ ಮತ್ತು ಗರ್ಭಕುರುಳ ಕ್ಯಾನ್ಸರ್ ತಪಾಸಣೆ, ದಂತ ಸಂಬಂಧಿ ತಪಾಸಣೆ, ಬಿಪಿ ಮತ್ತು ಶುಗರ್ನಂತಹ ಸಾಮಾನ್ಯ ಕಾಯಿಲೆಗಳ ತಪಾಸಣೆ, ಕೀಲು ಮತ್ತು ಮೂಳೆ ಸಂಬಂಧಿತ ತಪಾಸಣೆ, ಕಣ್ಣಿಗೆ ಸಂಬಂಧಿಸಿದ ತಪಾಸಣೆಗಳನ್ನು ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಎವಿಕೆ ಕಾಲೇಜಿನ ನೂರಾರು ವಿದ್ಯಾರ್ಥಿಗಳು ಆರೋಗ್ಯ ತಪಾಸಣೆಯಲ್ಲಿ ಪಾಲ್ಗೊಂಡು ಇದರ ಪ್ರಯೋಜನ ಪಡೆದುಕೊಂಡರು. ಇದೇ ಸಂದರ್ಭದಲ್ಲಿ ಎವಿಕೆ ಕಾಲೇಜಿನ ಪ್ರಾಂಶುಪಾಲೆ ಆರ್ಟಿ ಪ್ರತಿಮಾದೇವಿ, ದಂತವೈದ್ಯೆ ಡಾ ಪ್ರೀತಿ ಮೋಹನ್, ಭಾರತೀಯ ರೆಡ್ಕ್ರಾಸ್ ಸಂಸ್ಥೆ ಕಾರ್ಯದರ್ಶಿ ಮೊಹಮ್ಮದ್ ಶಬೀರ್, ಜಯೇಂದ್ರ ಕುಮಾರ್, ಸಮಾಜ ಸೇವಕ ಕಾರ್ಲೆ ತೇಜಸ್ವಿ, ಡಾ ಚೈತ್ರ ತೇಜಸ್ವಿ, ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಅಧ್ಯಕ್ಷ ಡಾ ಮೋಹನ್ ಕುಮಾರ್, ಅಲ್ಯೂಮಿನಿಯಂ ಕ್ಲಬ್ನ ಡಾ ವಾಣಿಜಾ, ಕೀಲು ತಜ್ಞ ಡಾ ಉಮೇಶ್, ಮಂಜುಳಾ, ಡಾ ನಿಖಿತ ಇತರರು ಉಪಸ್ಥಿತರಿದ್ದರು. ನಾನು ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ ಅಂತ ಬರ್ತಾರೆ, ತುಂಬಾ ಟೆನ್ಷನ್ ಆಗತ್ತೆ ಅಂತ ಬರ್ತಾರೆ, ನಿದ್ದೆ ಬರ್ತಿಲ್ಲ ಅಂತ ಹೇಳೋದ್ ಬರ್ತಾರೆ. ಆಮೇಲೆ ಪೇರೆಂಟ್ಸ್ಗಳು ಕಂಪ್ಲೇಂಟ್ಸು, ಮಕ್ಕಳು ಸರಿಯಾಗಿ ಊಟ ಮಾಡೋದಿಲ್ಲ, ಏನು ತಿನ್ನೋದಿಲ್ಲ, ತರಕಾರಿ ತಿನ್ನಲ್ಲ, ಏನು ಇದು ಮಾಡಲ್ಲ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇರೋದು, ಯಾರು ಕೂಡ ಆಟ ಅಂದ ತಕ್ಷಣ ಎಲ್ರಿಗೂ ನಗು, ಅಯ್ಯೋ ಈ ವಯಸ್ಸಲ್ಲಿ ಆಟ ಆಡ್ಬೇಕಾ ಅಂತ, ಯಾರು ಕೂಡ ಆಟ ಆಡ್ತಾ ಇಲ್ಲ. ಹೊರಗಡೆ ನೋಡ್ತಾ ಇದ್ರೆ ಈಗ ಮಕ್ಕಳು ಆಟ ಆಡೋದೇ ಕಾಣಿಸ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ. ಹಾಗೆ ಇಲ್ಲದ ಒಂದು ಮಾನಸಿಕ ಒತ್ತಡ, ಸಣ್ಣ ಪುಟ್ಟ ವಿಷಯಗಳಲ್ಲಿ ಒಂದು ಅಂದ್ರೆ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಸಣ್ಣ ಪುಟ್ಟ ವಿಷಯಕ್ಕೆ ಕೊಟ್ಬಿಟ್ಟು ನಿರ್ಧಾರ ಏನ್ ತಗೊಳ್ಬೇಕು, ಯಾವ ವಿಷಯಕ್ಕೆ ನಾವು ಗಂಭೀರತೆ ಕೊಡಬೇಕು, ಯಾವ ವಿಷಯವನ್ನು ಹಗುರವಾಗಿ ತಗೊಳ್ಬೇಕು ಅಂತ ಗೊತ್ತಿಲ್ಲದೆ ಸಣ್ಣ ಪುಟ್ಟ ವಿಷಯಗಳಿಗೆ ಒಂದು ಪ್ರಾಮುಖ್ಯತೆ ಕೊಟ್ಕೊಂಡು ತಮ್ಮ ಆರೋಗ್ಯ, ಮಾನಸಿಕ ಆರೋಗ್ಯನೂ ಕೂಡ ಹಾಳು ಮಾಡ್ಕೊಡ್ತಾ ಇದ್ದಾರೆ.
ಹೆಚ್ಸಿಯ ನ್ಯೂಸ್ನಲ್ಲಿಗ ಒಂದು ಬ್ರೇಕ್. ಬ್ರೇಕ್ನ ನಂತರ ಹೆಚ್ಸಿಯ ನ್ಯೂಸ್ಗೆ ಸ್ವಾಗತ. ದಲಿತ ಸಂಘಟನೆಗಳ ವತಿಯಿಂದ ಬೇಲೂರು ಪಟ್ಟಣದ ಅಂಬೇಡ್ಕರ್ ಭವನದ ಪಕ್ಕದಲ್ಲಿರುವ ಕೋಳಿ ಅಂಗಡಿಗಳ ಗೋಡೆ ತೆರವು ಕಾರ್ಯ ಯಶಸ್ವಿಯಾಗಿದೆ. ಇದೇ ವೇಳೆ ಮಾತನಾಡಿದ ದಲಿತ ಮುಖಂಡ ಶಂಭುಗನಹಳ್ಳಿ ಬಾಬು, ಕಳೆದ 15 ದಿನಗಳ ಹಿಂದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಿತರಕ್ಷಣಾ ಸಭೆಯಲ್ಲಿ ತೀರ್ಮಾನವಾದಂತೆ ಕೋಳಿ ಅಂಗಡಿಗಳನ್ನು ಪುರಸಭೆ ವತಿಯಿಂದ ತೆರವುಗೊಳಿಸಲಾಯಿತು. ನಂತರ ಏಕಾಏಕಿ ಶಿವು ಎಂಬ ಕೋಳಿ ವ್ಯಾಪಾರಿ ತನ್ನ ಅಂಗಡಿಯನ್ನ ತೆರೆದು ಕೋಳಿ ವ್ಯಾಪಾರ ಮಾಡಲು ಸನ್ನದ್ದವಾಗಿದ್ದು ಈ ವಿಚಾರ ನಮಗೆ ತಿಳಿದು ಶಿವು ಎಂಬುವರನ್ನ ಪ್ರಶ್ನೆ ಮಾಡಿದಾಗ ಕೋಳಿ ಅಂಗಡಿ ಮುಚ್ಚಿಸಿದ್ರು, ಏಕೆ ಅಂಗಡಿ ಬಾಗಿಲು ತೆರೆದಿದ್ದೀರಿ ಎಂದು ಪ್ರಶ್ನಿಸಿದಾಗ ಕೋಳಿ ಅಂಗಡಿ ಮಾಲೀಕ ಶಿವು ಹಾಗೂ ಅಂಬೇಡ್ಕರ್ ಸಮುದಾಯದ ಸಂಘಟನೆಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ಇದೇ ವೇಳೆ ಕೋಳಿ ಅಂಗಡಿ ಮಾಲೀಕ ಶಿವು, ನಮಗೆ ನ್ಯಾಯಾಲಯದಿಂದ ಅಂಗಡಿ ತೆಗೆಯಲು ಅನುಮತಿ ಸಿಕ್ಕಿದ್ದು ಪುರಸಭೆ ಅವರಿಗೆ ನ್ಯಾಯಾಲಯ ತಡೆಯಾಜ್ಞೆ ನೀಡಲಾಗಿದೆ ಎಂದರು. ದಲಿತ ಸಂಘಟನೆಗಳು ನ್ಯಾಯಾಲಯದ ಆದೇಶದ ಪ್ರತಿಯನ್ನ ನಮಗೆ ತೋರಿಸಿ ಎಂದಾಗ ಅವರಿಂದ ಸೂಕ್ತ ಪ್ರತಿಕ್ರಿಯೆ ಸಿಗದ ಕಾರಣ ನಾವುಗಳು ಕೋಳಿ ಅಂಗಡಿಯನ್ನ ಮುಚ್ಚಿದ್ದೇವೆ ಎಂದರು. ನಂತರದಲ್ಲಿ ಮಾತನಾಡಿದ ಕರವೇ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್, ಲಕ್ಷಾಂತರ ರೂಪಾಯಿಗಳನ್ನ ವ್ಯಯ ಮಾಡಿ ಬೇಲೂರಿನ ಹೃದಯ ಭಾಗದಲ್ಲಿ ಅಂಬೇಡ್ಕರ್ ಭವನವನ್ನ ನಿರ್ಮಾಣ ಮಾಡಿದ್ದು ಅದರ ಪಕ್ಕದಲ್ಲಿ ಕೋಳಿ ಅಂಗಡಿ ಇತ್ತು. ಆದರೆ ಈ ಹಿಂದೆ ಹಲವಾರು ಶಾಸಕರು, ಮುಖಂಡರು, ಜನಪ್ರತಿನಿಧಿಗಳು ಇದರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳದೆ ಜಾಣ ಮೌನ ವಹಿಸಿದ್ರು. ಆದರೆ ಈಗ ಸುಮಾರು 30 ವರ್ಷಗಳ ದಲಿತ ಸಂಘಟನೆಗಳ ಸತತ ಹೋರಾಟದಿಂದ ಕೋಳಿ ಅಂಗಡಿಗಳನ್ನ ಪುರಸಭೆ ತೆರವುಗೊಳಿಸಿತ್ತು ಎಂದರು. ಈಗ ಮತ್ತೆ ಆ ಕೋಳಿ ಅಂಗಡಿಗಳ ಬಾಗಿಲು ತೆರೆಯುತ್ತಿರುವುದು ಸರಿಯಲ್ಲ. ಇಲ್ಲಿ ದಲಿತರನ್ನ ಎದುರು ಹಾಕಿಕೊಂಡು ಕೋಳಿ ಅಂಗಡಿಗಳನ್ನ ಪ್ರಾರಂಭಿಸಿದ್ದೇ ಆದಲ್ಲಿ ನಾವು ಬೇಲೂರು ಬಂದ್ ಮಾಡಿ ಉಗ್ರ ಪ್ರತಿಭಟನೆ ಕೈಗೊಳ್ಳಬೇಕಾಗುತ್ತದೆ. ಅಂಬೇಡ್ಕರ್ ಭವನದಲ್ಲಿನ ಪಕ್ಕದಲ್ಲಿದ್ದ ಗೋಡೆಯನ್ನ ಪಾರ್ಕಿಂಗ್ ಹಾಗೂ ಹಾಲ್ ಮಾಡಲು ಅಡ್ಡಲಾಗಿದ್ದ ಗೋಡೆಯನ್ನ ತೆರವುಗೊಳಿಸಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಪರ್ವತಯ್ಯ, ಚಿಕ್ಕ ಬ್ಯಾಡಗೆರೆ ಮಂಜುನಾಥ್, ಎಂಜಿ ವೆಂಕಟೇಶ್, ಮಹೇಶ್ ಕುಮಾರ್ ಇತರರು ಹಾಜರಿದ್ದರು. ಹೆಚ್ಸಿಎನ್ ನ್ಯೂಸ್ ಬೇಲೂರು. ವಾಸನೆ ಬರುತ್ತೆ ಅಂತ ಹೇಳ್ಕೊಂಡು ಗೋಡೆನ ಕಟ್ಟಿಸಿದ್ರು. ಈಗ ನಾವು ಕೋಳಿ ಅಂಗಡಿ ತೆರವು ಮಾಡ್ಸಕ್ ಬಂದಿದೀವಿ. ನಮಗೆ ಗೋಡೆ ಅವಶ್ಯಕತೆ ಇಲ್ಲ. ನಮಗೀಗ ನಮಗೆ ಇಲ್ಲಿ ನಮಗೆ ಮೇಲೆ ಸಮುದಾಯ ಭವನ ಆಗಿದೆ. ಇಲ್ಲೊಂದು ಊಟದಲ್ಲಿ ಬೇಕು. ಊಟದಲ್ಲಿ ಇಲ್ಲ ನಮಗೆ, ಇಲ್ಲಿ ಊಟದಲ್ಲಿ ಬೇಕು. ಪಾರ್ಕಿಂಗ್ ಆವು ಅದಕ್ಕೋಸ್ಕರ ಇದನ್ನ ತೆರವು ಮಾಡ್ತಿದೀವಿ. ನಾವು ಜಾಗ ಇದು ನಮ್ದು, ಇದು ಯಾರಪ್ಪನ ಮನೆ ಜಾಗ ಅಲ್ಲ, ಇದು ಸಮುದಾಯದವ್ರ ಜಾಗ. ಇದು ಹಿಂದೆ ಕೋಳಿ ಅಂಗಡಿಗೆ ಕೋಳಿ 6 ಮಳಿಗೆ ನಾನು ಕಟ್ಟಿಸ್ಕೊಟ್ರು. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಹಿನ್ನೆಲೆ ಲೋಕಸಭಾ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಚನ್ನರಾಯಪಟ್ಟಣ ತಾಲೂಕು ಬಿಜೆಪಿ ಮುಖಂಡ ಹಾಗೂ ಮಾಜಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಅಣತಿ ಆನಂದ್ ನಿವಾಸಕ್ಕೆ ಭೇಟಿ ನೀಡಿ ತಾಲೂಕಿನಲ್ಲಿ ಬೆಂಬಲಿಸುವಂತೆ ಕೋರಿದ್ದಾರೆ. ಚನ್ನರಾಯಪಟ್ಟಣದ ಕುವೆಂಪು ನಗರದಲ್ಲಿರುವ ಬಿಜೆಪಿ ಮುಖಂಡ ಅಣತಿ ಆನಂದ್ ರವರ ನಿವಾಸಕ್ಕೆ 2024 ಲೋಕಸಭಾ ಜೆಡಿಎಸ್ ಮತ್ತು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಭೇಟಿ ನೀಡಿ ಈ ಬಾರಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅನ್ವಯ ನನಗೆ ಬೆಂಬಲಿಸಬೇಕೆಂದು ಮನವಿ ಮಾಡಿದ್ದಾರೆ. ಜೊತೆಗೆ ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷ ಅಣತಿ ಚಂದ್ರಶೇಖರ್ ಮತ್ತು ಅವರ ಪುತ್ರ ಆನಂದ್ರನ್ನ ಸನ್ಮಾನಿಸಿ ಬೆಂಬಲಿಸುವಂತೆ ಕೋರಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಅಣತಿ ಚಂದ್ರಶೇಖರ್, ನಾವು ಪಕ್ಷದ ಸಿದ್ದಾಂತ ಮತ್ತು ಆದರ್ಶ ತತ್ವಗಳಿಗೆ ಬದ್ಧರಾಗಿದ್ದು ಪಕ್ಷದ ನಿಯಮಾವಳಿಗಳನ್ನು ನಾವು ಪಾಲಿಸುತ್ತೇವೆ. ಅದರಂತೆ ಇಂದು ನಮ್ಮ ಪಕ್ಷದ ವರಿಷ್ಠರ ಆದೇಶದಂತೆ ಮೈತ್ರಿ ಚುನಾವಣೆಯನ್ನ ಮಾಡಲು ನಾವು ಬದ್ಧರಿದ್ದು ಈ ಬದ್ಧತೆಗೆ ನಮ್ಮ ಯಾವುದೇ ಅಡ್ಡಿ ಆತಂಕಗಳಿರುವುದಿಲ್ಲ. ಮೊದಲು ಪಕ್ಷ, ಆನಂತರ ವ್ಯಕ್ತಿ. ಪಕ್ಷ ಹೇಗೆ ಹೇಳುತ್ತದೋ ಅದರಂತೆ ನಡೆದುಕೊಳ್ಳುತ್ತೇವೆ. ಮತ್ತೊಮ್ಮೆ ಮೋದಿ ಪ್ರಧಾನಿಯಾಗಲಿದ್ದು ಎಲ್ಲರ ಸಹಕಾರ ಅತಿ ಮುಖ್ಯವಾಗಿದೆ. ಆದ್ದರಿಂದ ಈ ಬಾರಿ ಪ್ರಜ್ವಲ್ ರೇವಣ್ಣ ಅವರನ್ನು ಬೆಂಬಲಿಸುತ್ತೇವೆ ಎಂದರು. ಇದೇ ಸಂದರ್ಭದಲ್ಲಿ ಸ್ಥಳೀಯ ಶಾಸಕ ಸಿಎನ್ ಬಾಲಕೃಷ್ಣ, ಬಿಜೆಪಿ ಮುಖಂಡ ಶ್ರೀಕಂಠಪ್ಪ, ನಿವೃತ್ತ ಪ್ರಾಂಶುಪಾಲ ಸಿದ್ದೇಗೌಡ, ಮಾಜಿ ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಶಿವಶಂಕರ್ ಕುಂಟೆ ಮತ್ತಿತರರು ಹಾಜರಿದ್ದರು. ಹೆಚ್ಸಿಎನ್ ನ್ಯೂಸ್ ಚನ್ನರಾಯಪಟ್ಟಣ. ಹೆಚ್ಸಿಎನ್ ನ್ಯೂಸ್ನಲ್ಲಿಗ ಒಂದು ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಇಂದೇ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ ನಂತರ ಹೆಚ್ಸಿಎನ್ ನ್ಯೂಸ್ಗೆ ಸ್ವಾಗತ.
ಜೋಜು ಮನುಷ್ಯನ ಬದುಕಿನ ನೆಮ್ಮದಿಗೆ ವಿರುದ್ಧವಾದದ್ದು ಮತ್ತು ನಮ್ಮ ಸಮಾಜಕ್ಕೆ ಬಹುದೊಡ್ಡ ಅಪಾಯವನ್ನ ತರುತ್ತದೆ ಎಂದು ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ ಎಲ್ ಮಲ್ಲೇಶ್ಗೌಡ ಹೇಳಿದರು. ಅವರು ಚನ್ನರಾಯಪಟ್ಟಣ ತಾಲೂಕಿನ ಹಿರಿಸಾವೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಹೋಬಳಿ ಘಟಕವು ಏರ್ಪಡಿಸಿದ್ದ ಆನ್ಲೈನ್ ಬೆಟ್ಟಿಂಗ್ ದಂಧೆಯಿಂದ ಸಮಾಜದ ಮೇಲಾಗುವ ಮಾರಕ ಪರಿಣಾಮಗಳು ಮತ್ತು ನಿವಾರಣೋಪಾಯಗಳು ವಿಷಯದ ತಾಲೂಕು ಮಟ್ಟದ ಪ್ರಬಂಧ ಸ್ಪರ್ಧೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಹಲವು ತಂತ್ರಜ್ಞಾನದ ಮೂಲಕ ಹಣದ ಆಮಿಷಗಳನ್ನು ತೋರಿಸುತ್ತಾ ಆನ್ಲೈನ್ ಬೆಟ್ಟಿಂಗ್ ಯುವ ಜನತೆಯನ್ನ ಸೆಳೆಯುತ್ತಾ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುತ್ತಿದೆ. ಬೆಟ್ಟಿಂಗ್ ಮೊಬೈಲ್ ಕಂಪನಿಗಳ ಕೆಲವೇ ವ್ಯಕ್ತಿಗಳ ದುಡ್ಡಿನ ದಾಹಕ್ಕಾಗಿ ಭಾರತ ದೇಶದ ಮುಗ್ಧ ಮನಸ್ಸುಗಳ ಮೇಲೆ ಪ್ರವಾಹ ಮಾಡುತ್ತಿದ್ದಾರೆ ಎಂದರು. ಬೆಟ್ಟಿಂಗ್ ಬಗ್ಗೆ ದೇಶದಲ್ಲಿ ನಡೆಯುತ್ತಿರುವ ವ್ಯವಹಾರಗಳನ್ನ ಅಂಕಿಅಂಶಗಳ ವಿವರವನ್ನ ತಿಳಿಸಿ, ಪ್ರಸ್ತುತ ಐಪಿಎಲ್ ಪಂದ್ಯಗಳಲ್ಲಿ ಸ್ಪಾಟ್ ಫಿಕ್ಸಿಂಗ್ ನಡೆಯುತ್ತಿದೆ ಎಂದು ವಿಷಯದ ಸಂಪನ್ಮೂಲ ವ್ಯಕ್ತಿ ಸುನಿಲ್ ಕುಮಾರ್ ತಿಳಿಸಿದರು. ಕಸಬ ಹೋಬಳಿ ಘಟಕದ ಅಧ್ಯಕ್ಷ ಪ್ರಮೋದ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದ್ರು. ಡಾಕ್ಟರ್ ಎಚ್ಪಿ ಶಂಕರ್, ಡಾಕ್ಟರ್ ಟಿಟಿ ಲೋಕೇಶ್ ಪ್ರಬಂಧಗಳ ಬಗ್ಗೆ ಮಾತನಾಡಿದ್ರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬೋರಣ್ಣ, ಜಿಲ್ಲಾ ಕಸಬದ ಪ್ರಕಾಶ್ ಬೊಮ್ಮೇಗೌಡ, ಸೆಸ್ಕ್ ನಾಗೇಶ್ ಬಾಬು, ಕಾಲೇಜಿನ ಕನ್ನಡ ವಿಭಾಗದ ಸಹ ಪ್ರಾಧ್ಯಾಪಕಿ ಎನ್ಆರ್ ಆಶಾ, ಕಸಬ ಮಾಧ್ಯಮ ಕಾರ್ಯದರ್ಶಿ ನಂದನ್ ಪುಟ್ಟಣ್ಣ, ಹಿರಿಯ ಪತ್ರಕರ್ತರಾದ ಪುಟ್ಟರಾಜು, ಚಂದ್ರು ಹಾಜರಿದ್ದರು. ಅಧ್ಯಕ್ಷತೆಯನ್ನ ಕಾಲೇಜಿನ ಪ್ರಾಂಶುಪಾಲ ಡಾ ಬಸವರಾಜ್ ವಹಿಸಿದ್ರು. ಹೋಬಳಿಯ ಕಸಬದ ಪದಾಧಿಕಾರಿಗಳು ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಪ್ರಬಂಧ ಸ್ಪರ್ಧೆಯಲ್ಲಿ ಚನ್ನರಾಯಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ದಾಕ್ಷಾಯಿಣಿ ಪ್ರಥಮ, ಹಿರಿಸಾವೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಚನ್ನಕೇಶವ ದ್ವಿತೀಯ, ಚನ್ನರಾಯಪಟ್ಟಣದ ನ್ಯೂ ಅಲಯನ್ಸ್ ಕಾಮರ್ಸ್ ಕಾಲೇಜಿನ ಶುಭಶ್ರೀ ತೃತೀಯ, ಹಿರಿಸಾವೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಂಜಯ್ ಚತುರ್ಥ ಮತ್ತು ಆದಿಚುಂಚನಗಿರಿ ಗೌತಮ್ ಮತ್ತು ಚನ್ನರಾಯಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮಾನ್ಯ ಸಮಾಧಾನಕರ ಬಹುಮಾನಗಳನ್ನು ಪಡೆದರು. ಎಚ್ಸಿಎನ್ ನ್ಯೂಸ್ ಚನ್ನರಾಯಪಟ್ಟಣ. ನಮ್ಮ ಸಮಾಜ ಪಾಲಿಗೆ ಅದು ಬಹುದೊಡ್ಡ ಅಪಾಯದ ಸನ್ನಿವೇಶವನ್ನು ತಂದೊಡ್ತದೆ ಎನ್ನುವಂತಹದ್ದನ್ನ ನಮ್ಮ ಪುರಾಣವೇ ಪ್ರತಿಪಾದಿಸುತ್ತಿದೆ. ಚಂದ್ರು ಅವರು ಹೇಳ್ತಾ ಇದ್ದಾರೆ, ಪಾಂಡವರನ್ನ ಬೇರೆ ಯಾವುದರಿಂದಲೂ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದಾಗ ಅವರನ್ನು ಸೋಲಿಸುವ ಒಂದು ಕುತಂತ್ರದ ಆಲೋಚನೆಯನ್ನ ದುರ್ಯೋಧನ ಮಾಡ್ತಾನೆ ಶಕುನಿಯ ಮಾರ್ಗದರ್ಶನದ ಮೂಲಕ. ಪಾಂಡವರನ್ನ ಪೌರುಷದ ಮೂಲಕ, ಧರ್ಮದ ಮೂಲಕ, ಇನ್ಯಾವುದೇ ಮೂಲಕವಾಗಿ ನೇರವಾಗಿ ಅವರನ್ನ ಗೆಲ್ಲೋಕೆ ಆಗೋದಿಲ್ಲ ಅಂತ ಅಂದಾಗ ಅವರನ್ನ ಗೆಲ್ಲೋಕಿರ್ತಕ್ಕಂಥದ್ದು ಒಂದು ವಾಮ ಮಾರ್ಗ. ವಾಮ ಮಾರ್ಗ ಯಾವ್ದಾಗಿತ್ತು ಅಂದ್ರೆ ಜೂಜು ಆಗಿತ್ತು. ಹಾಗಾಗಿ ಧರ್ಮರಾಯನನ್ನ ಜೂಜಿ ಕರೀತಾರೆ. ಜೂಜಿನಲ್ಲಿ ಧರ್ಮರಾಯನನ್ನ ಸೋಲಿಸುವ ಒಂದು ತಂತ್ರ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಅಳಿಯ ಮತ್ತು ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣರ ಸಹೋದರ ಚನ್ನರಾಯಪಟ್ಟಣ ತಾಲೂಕಿನ ಹೃದಯ ತಜ್ಞ ಡಾ ಸಿಎನ್ ಮಂಜುನಾಥ್ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಆದರೆ ಇದೀಗ ಅವರಿಗೆ ಸ್ಪರ್ಧೆ ಒಡ್ಡಲು ಡಾ ಸಿಎನ್ ಮಂಜುನಾಥ್ ಎಂಬ ಅದೇ ಹೆಸರಿನವರು ಬಹುಜನ ಸಮಾಜವಾದಿ ಪಾರ್ಟಿಯಿಂದ ಸ್ಪರ್ಧಿಸಲು ನಿರ್ಧರಿಸಿದ್ದು ಕುತೂಹಲ ಸಂಗತಿಯೆಂದರೆ ಇಬ್ಬರ ಹೆಸರು ಹಾಗೂ ತಂದೆ ಹೆಸರು ಕೂಡ ಒಂದೇ ಆಗಿದ್ದು ಒಂದೇ ಜಿಲ್ಲೆ ಒಂದೇ ತಾಲೂಕಿನವರಾಗಿದ್ದು ಇಬ್ಬರಿಗೂ ಗೌರವ ಡಾಕ್ಟರೇಟ್ ದೊರೆತಿರುವುದು ಅಚ್ಚರಿಯ ಸಂಗತಿಯಾಗಿರುವುದು ಮತದಾರರಲ್ಲಿ ಗೊಂದಲ ಉಂಟುಮಾಡಿದೆ. ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚು ಚರ್ಚೆಗೆ ಗ್ರಾಸವಾಗಿದ್ದು ಒಬ್ಬರ ಕಿತ್ತಾಟದಲ್ಲಿ ಮೂರನೆಯವರಿಗೆ ಲಾಭ ಹೆಚ್ಚಾಗುವಂತೆ ಕಾಣುತ್ತಿದೆ ಎಂದು ಮತದಾರರು ಮಾತನಾಡಿಕೊಳ್ಳುತ್ತಿದ್ದಾರೆ. ಈ ಬಗ್ಗೆ ಸುದ್ದಿವಾಹಿನಿಗಳ ಜೊತೆ ಮಾತನಾಡಿದ ಚನ್ನರಾಯಪಟ್ಟಣ ತಾಲೂಕಿನ ಡಾ ಸಿಎನ್ ಮಂಜುನಾಥ್, ನಾನು ಈ ಬಾರಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲು ಮುಂದಾಗಿದ್ದೇನೆ ಎಂದು ತಿಳಿಸಿದರು. ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ದಲಿತ ಮತಗಳೇ ನಿರ್ಣಾಯಕ ಪಾತ್ರ ವಹಿಸಲಿದ್ದು ಸಮಾಜದಲ್ಲಿ ಶೋಷಣೆಗೆ ಒಳಗಾದ ನಮ್ಮ ಸಮುದಾಯವನ್ನ ಎಚ್ಚರಗೊಳಿಸಲು ಮತ್ತು ಸಂಘಟಿಸಲು ಈ ನಿರ್ಧಾರ ಕೈಗೊಂಡಿದ್ದು ಡಾ ಬಿಆರ್ ಅಂಬೇಡ್ಕರ್ ಅವರು ನೀಡಿದ ಮತದಾನದ ಹಕ್ಕನ್ನು ಹೇಗೆ ಚಲಾಯಿಸಬೇಕೆಂದು ನಮ್ಮ ದಲಿತರು ತಿಳಿದುಕೊಂಡು ಮತದಾನ ಮಾಡಬೇಕು. ಜಯದೇವ ಹೃದ್ರೋಗ ತಜ್ಞ ಡಾ ಸಿಎನ್ ಮಂಜುನಾಥ್ ಒಬ್ಬ ಪ್ರಾಮಾಣಿಕ ವೈದ್ಯರು, ಆದರೆ ಅವರು ನಿರ್ಧಾರ ತೆಗೆದುಕೊಂಡು ಹೋದ ಪಕ್ಷ ಕೋಮುವಾದಿ ಪಕ್ಷ. ನಾವು ಅಂದಿನಿಂದಲೂ ಬಿಜೆಪಿ ಪಕ್ಷವನ್ನು ವಿರೋಧಿಸುತ್ತಾ ಬಂದಿದ್ದು ಈ ಪಕ್ಷಕ್ಕೆ ತತ್ವ ಆದರ್ಶ ಸಿದ್ಧಾಂತಗಳು ಹೆಸರಿಗೆ ಮಾತ್ರ ಇವೆ, ಅವುಗಳನ್ನು ಕಾರ್ಯರೂಪಕ್ಕೆ ತರುವಲ್ಲಿ ವಿಫಲರಾಗಿದ್ದಾರೆ. ಅದೇ ನಮ್ಮ ಬಹುಜನ ಪಕ್ಷದಲ್ಲಿ ಅಂದಿನಿಂದಲೂ ಶೋಷಣೆಗೆ ಒಳಗಾದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ದೊರಕಿಸಿಕೊಡುವಲ್ಲಿ ಸಫಲರಾಗಿದ್ದೇವೆ. ಪಕ್ಷದ ಹೈಕಮಾಂಡ್ ಈಗಾಗಲೇ ಬಿ ಫಾರಂ ನೀಡಿದ್ದು ಅದರಂತೆ ಪಕ್ಷದ ಬೆಂಬಲಿಗರು, ಕಾರ್ಯಕರ್ತರು ಹಾಗೂ ಸ್ನೇಹಿತರ ಜೊತೆಗೂಡಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಲು ಮುಂದಾಗಿದ್ದೇವೆ ಎಂದರು. ಎಚ್ಸಿಎನ್ ನ್ಯೂಸ್ ಚನ್ನರಾಯಪಟ್ಟಣ. ಸಾಂಪ್ರದಾಯಿಕ ಬಿಜೆಪಿ ವಿರೋಧಿಗಳು, ನಾವು ಬಿಜೆಪಿ ವಿರುದ್ಧ ನಿಂತಿದ್ದೇವೆ. ಡಾಕ್ಟರ್ ಮಂಜುನಾಥ್ ಅವರು ಹೃದಯ ರೋಗ ಚಿಕಿತ್ಸಕರು, ಹಿರಿಯ ದೊಡ್ಡ ಮಂತಂದವರು,
ಜೊತೆಗೆ ಅವರು ಪೂಜನೀಯರು, ನಾವು ಅವ್ರ ಬಗ್ಗೆ ಅಪಾರ ಗೌರವ ಇದೆ. ನಾವು ಪಕ್ಷದ ವಿರುದ್ಧ ಹೊರತು ವ್ಯಕ್ತಿ ವಿರುದ್ಧ ಅಲ್ಲ, ನಾವು ಭಾರತೀಯ ಜನತಾ ಪಾರ್ಟಿ, ನಾವು ನಮ್ಮದು ಬಹುಜನ ಭಾರತ್ ಪಾರ್ಟಿ, ನಾವು ಬಹುಜನರ ಪರವಾಗಿರೋರು, ಅವರು ಮನುವಾದದ ಪರವಾಗಿರ್ತಕ್ಕಂಥ ಬಿ ಜೆ ಪಿ ಪಾರ್ಟಿ, ನಾವು ಸಮಾಜವಾದಿಯಿಂದ ಬಂದಿರತಕ್ಕಂಥವ್ರು, ನಾವು ಸಮಾಜವಾದವನ್ನು ಪಸರಿಸ್ತೀವಿ. ಇವತ್ತು ಎಲ್ಲ ಸ್ಲಮ್ಗಳು ಮತ್ತು ಎಲ್ಲ ದಲಿತ ಕಾಲೋನಿಗಳು ಮತ್ತು ಬಹುಜನರುಗಳಿಗೆಲ್ಲ ಈಗ ಆಲ್ರೆಡಿ ನಮ್ಮ ರಾಜ್ಯಾಧ್ಯಕ್ಷರು ಭೇಟಿ ಕೊಟ್ಟು ನನ್ನ ಹೆಸರಿಗೆ ಕರ್ಕೊಂಡೋಗಿದ್ರು. ನಾನು ಆ ಭಾಗದಲ್ಲಿ ಸುತ್ತಾಡ್ಕೊಂಡು ಬಂದಿದ್ದೀನಿ ಮತ್ತು 2ನೇ ತಾರೀಕು ಅಧಿಕೃತವಾಗಿ ನಾಮಪತ್ರವನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನದಲ್ಲಿ ಬಯಲಿಗೆ ಬಂದ ಕಾಂಗ್ರೆಸ್ ಸಲಹೆ ಸಭೆಯ ಆಂತರಿಕ ಕಚ್ಚಾಟ. ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರ ಕಿತ್ತಾಟ. ಸಚಿವ ರಾಜಣ್ಣ ವಿರುದ್ಧ ಮುಗಿಬಿದ್ದ ಶ್ರೀಧರ್ ಗೌಡ ಬೆಂಬಲಿಗರು. ಕೆಲ ಕಾಂಗ್ರೆಸ್ ಕಾರ್ಯಕರ್ತರು ಬಾಡಿಗೆ ಗಿರಾಕಿಗಳೆಂದು ಜರಿದ ರಾಜಣ್ಣ. ಚುನಾವಣಾ ಪರ್ವ ದೇಶದ ಗರ್ವ. ಘೋಷಣೆಯೊಂದಿಗೆ ಮತದಾನ ಜಾಗೃತಿ ಜಾಥಾ. ಆತ್ಮಸಾಕ್ಷಿಗೆ ಅನುಗುಣವಾಗಿ ಎಲ್ಲರೂ ಮತ ಚಲಾಯಿಸಿ, ಆಮಿಷಕ್ಕೆ ಒಳಗಾಗದೆ ಮತ ಹಾಕಿ. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಕರೆ. ಹಾಸನ ಜಿಲ್ಲೆಯಲ್ಲಿ 50 ವರ್ಷಗಳಿಂದ 2 ಕುಟುಂಬಗಳ ಆಡಳಿತ. ಅಭಿವೃದ್ಧಿಯಲ್ಲಿ ಶೂನ್ಯ ಸಂಪಾದನೆ ಮಾಡಿದ್ದಾರೆ. ಲೋಕಸಭಾ ಬಿಎಸ್ಪಿ ಅಭ್ಯರ್ಥಿ ಗಂಗಾಧರ್ ಬಹುಜನ್ ಆರೋಪ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಸಿಎನ್ ನ್ಯೂಸ್.